ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಟು ಕಿರಣ್ ಕಾಂಬ್ಲೆ ನಾಲೆಡ್ಜ್ ವರ್ಡ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಜುಕೇಶ್ನಲ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಪಿಟಿಷಲ್ನಲ್ಲಿ ಹಲವಾರು ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆಯಿತಾ ಅದೇ ತೆರನಾಗಿ ಈವಾಗಲೇ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆನ್ಲೈನ್ ಲಿಂಕ್ ಏನಿದೆ ಆ್ಯಕ್ಟಿವೇಟ್ ಆಗಿಬಿಟ್ಟಿದೆ ಆಯಿತಾ ಆನ್ಲೈನ್ ಲಿಂಕು ಆ್ಯಕ್ಟಿವೇಟ್ ಆಗಿದೆ ಅದ್ರ ಮೂಲಕ ನೀವು ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಇವಾಗಿನಿಂದ ಸಬ್ಮಿಟ್ ಮಾ ಇವಾಗಿನಿಂದ ಸಬ್ಮಿಟ್ ಮಾಡಲಿಕ್ಕೆ ಶುರು ಮಾಡ್ಬೋದು ಆಯಿತಾ ಏನಾಗುತ್ತೆ ಗೊತ್ತಾ ಅಂದರೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಅಂದರೆ ನೀವು ಇನ್ ದ ಸೆನ್ಸ್ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಏನಾಗುತ್ತೆ ಹಲವಾರು ವೆಬ್ಸೈಟ್ಗಳು ಬರುತ್ತವೆ ಅಂದರೆ ನಿಮಗೆ ಜೆನ್ಯೂನ್ ವೆಬ್ಸೈಟ್ ಯಾವುದಂತ ನಿಮ್ಗೆ ಗೊತ್ತಾಗಲ್ಲ ಆಯಿತಾ ಅದಕ್ಕೆ ನಾನು ಏನು ಇವಾಗ ಮಾಡ್ತಿದ್ದೀನಂದರೆ ನಿಮಗೊಂದು ನಿಮಗೆ ಹೇಳ್ಕೊಡ್ತೀನಿ ಅಂದರೆ ಯಾವ ಯಾವ ವೆಬ್ಸೈಟ್ನಲ್ಲಿ ಹೋಗಿ ಯಾವ ಯಾವ ಥರ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳಿ ಆಯಿತಾ ನಿಮಗೆ ನಾನು ಆನ್ಲೈನ್ ಅಪ್ಲಿಕೇಶನ್ ಯಾ ಯಾವ ಥರ ಸಬ್ಮಿಟ್ ಮಾಡಬೇಕಂತೂ ಕೂಡ ನಿಮ್ಗೆ ಹೇಳ್ತೀನಿ ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ ಒಂದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯಿತಾ ಹಾಗೆ ಮ ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಯಾವ ನೋಟಿಫಿಕೇಷನ್ ಬರಬೇಕು ಅಂದರೆ ನನ್ನ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಿರಣ್ ಕಾಂಬ್ರೆ ನಾಲೆಜ್ ವಾರ್ಡ್ ಅಂತ ಏನಿದೆ ಕೆಳಗಡೆ ಬೆಲ್ಲೈಕನ್ ಇದೆ ಬೆಲ್ಲೈಕನ್ ಕು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಆಯಿತಾ ಬನ್ನಿ ಗೆಳೆಯರೆ ಶುರು ಮಾಡೋಣ ಆಯಿತಾ ಮೊದಲು ನೀವೇನು ಮಾಡಬೇಕಂದ್ರೆ ನೋಡಿ ಗೂಗಲ್ನಲ್ಲಿ ಬಂದುಬಿಟ್ಟು ಕೆ ಪಿ ಟಿ ಶಿ ಕೆ ಪಿ ಟಿ ಶಿ ಎಲ್ ನೀವು ನೋಡ್ಬೋದು ಇಲ್ಲಿ ಕೀಪಿಟಿಷಲ್ ಆಫಿಷಿಯಲ್ ವೆಬ್ಸೈಟ್ ಅಂತ ನೀವು ಟೈಪ್ ಮಾಡಿದ್ರೆ ಆಯಿತಾ ನಿಮ್ಗೆ ಏನಾಗುತ್ತೆ ಗೊತ್ತಾ ಮೊದಲನೇ ಇದೇನು ಬರ್ತೀನಿ ಮೊದಲನೇ ರಿಸಲ್ಟ್ ಏನು ಬರ್ತಾಯಿದ್ದಿಲ್ಲ ಕರ್ನಾಟಕ ಕರ್ನಾಟಕ ನೋಡಿಲಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಅಂತ ನಿಮ್ಗೇನು ಕಾಣಿಸ್ತಿದೆಲ್ಲ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆ ಅದಾದಮೇಲೆ ಕ್ಲಿಕ್ ಆದಮೇಲೆ ನೋಡಿ ಇದು ನಿಮಗೆ ಕರ್ನಾಟಕ ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಏನಿದೆ ಅಲ್ಲ ಅದ್ರ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಿದೆ ನೀವು ಏನು ಮಾಡಬೇಕು ಗೊತ್ತಾ ಕ್ಲಿಕ್ ಹಿಯರ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ನೋಡ್ತಿರ್ಬೋದು ಇಲ್ಲಿ ಏನು ಕಾಣಿಸಿದಲ್ಲ ಕ್ಲಿಕ್ ಹಿಯರ್ ಅಂದರೆ ಕ್ಲಿಕ್ ಹಿಯರ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ನಿಮ್ಗೇನು ಕಾಣಿಸಿದೆಯಲ್ಲ ಇದು ಅದ್ರ ಮೇಲೆ ಕ್ಲಿಕ್ ಮಾಡಕ್ ಮಾಡ್ಲಿಕ್ಕೆ ಹೋಗಬೇಡಿ ಆಯಿತಾ ನೀವು ಏನು ಮಾಡಿ ಗೊತ್ತಾ ಡಿರೆಕ್ಟ್ಲಿ ಇಲ್ಲಿ ಬನ್ನಿ ಇಲ್ಲಿ ಮೇಲೆ ಕಾಣಿಸಿದೆ ಅಲ್ಲ ನಿಮಗೆ ನೋಡಿ ಮೇಲೆ ನಿಮ್ಗೆ ಕಾಣಿಸುತ್ತೆ ಒಂದು ನಿಮಿಷ ಸ್ವಲ್ಪ ಏನೋ ಚೇಂಜ್ ಮಾಡಿಬಿಟ್ಟು ಅವನು ಚೇಂಜ್ ಮಾಡಿದಾರೆ ಇಲ್ಲಿ ಓಕೆ ಆಯಿತಾ ಆಮ್ ರಿಯಲಿ ಸಾರಿ ಫಾರ್ ದ ಸ್ಟೇಟ್ಮೆಂಟ್ ವಿಚ್ ಹಾವ್ ಜಸ್ಟ್ ಮೇಡ್ ನೋಡಿ ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಹೋಗಿ ಆಯಿತಾ ಕ್ಲಿಕ್ ಹೇರ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ಇಲ್ಲಿ ನೋಡಿ ಇವಾಗ ಜಸ್ಟ್ ನೀವು ಬಂದುಬಿಟ್ಟಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನೀವೇನು ಮಾಡಬೇಕು ಅತ್ತ ನೋಡಿ ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಹಿಯರ್ ಕ್ಲಿಕ್ ಹೇರ್ ಟು ಅಪ್ಲೈ ಫಾರ್ ನಾನ್ ಹೈದ್ರಾಬಾದ್ ಕರ್ನಾಟಕ ಪೋಸ್ಟ್ ಅಂದರೆ ನಾನ್ ಹೈದ್ರಾಬಾದ್ ಇದ್ದರೆ ನೀವು ಮೇಲಿಂದ ಮೇಲಿನ ಲಿಂಕಿಗೆ ನೀವು ಟಚ್ ಮಾಡಿ ಅಂದರೆ ಕ್ಲಿಕ್ ಮಾಡಿ ನೋಡಿ ಕೆಳಗಡೆ ಬಂದುಬಿಟ್ಟು ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಹೈದ್ರಾಬಾದ್ ಕರ್ನಾಟಕ ಪೋಸ್ಟ್ ಅಂದರೆ ಹೈದ್ರಾ ಹೈದ್ರಾಬಾದ್ ಕರ್ನಾಟಕ ಪೋಸ್ಟ್ ಅಂದರೆ ಬೀದರ್ ಗುಲ್ಬರ್ಗ ಏನಿದೆ ಅವ್ರು ಬರ್ತಾರೆ ಆಯಿತಾ ಅಂದರೆ ಕ್ಲಿಕ್ ಹಿಯರ್ ಟು ಸಪ್ಲೈ ಫಾರ್ ಸಾರಿ ಅಪ್ಲೈ ಫಾರ್ ನಾನ್ ಹೈದ್ರಾಬಾದ್ ಕರ್ನಾಟಕ ಪೋಸ್ಟ್ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಅದು ಕ್ಲಿಕ್ ಮಾಡಿದ್ಮೇಲೆ ನೋಡಿ ನಿಮ್ಗೆ ಮತ್ತೊಂದು ವಿಂಡೋ ಸಿಗ್ತಾ ಇದೆ ಒಳಗಡೆ ನೋಡಿ ಇಷ್ಟೊಲ್ಲ ಸಿಗ್ತಾಯಿದೆ ಆದರೆ ಮೊದಲನೇದು ಬಂದುಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಸಿವಿಲ್ ಆ್ಯಂಡ್ ಜೂನಿಯರ್ ಎಲೆಕ್ಟ್ರಿಕಲ್ ಆ್ಯಂಡ್ ಸಿವಿಲ್

ಅಪ್ಲೋಡ್ ಯುವರ್ ಫೋಟೋ ನೋಡಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ಥಮ್ ಇಪ್ ಇಂಪ್ರೆಷನ್ ಜನ್ರೇಟ್ ದ ಪೋಸ್ಟಲ್ ಚಲನ್ ಪ್ರಿಂಟ್ ಅಪ್ಲಿಕೇಶನ್ ಇದೆಲ್ಲ ಬರುತ್ತೆ ಅಂದರೆ ಮೊದಲು ನಾವೇನು ಗೊತ್ತಾ ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ಆಯಿತಾ ಇವಾಗ ಏನು ಮಾಡೋಣ ಗೊತ್ತಾ ಸಬ್ಮಿಟ್ ದ ಸಬ್ಮಿಟ್ ಫಾರ್ ದ ಅಪ್ಲಿಕೇಶನ್ ಯಾವಾಗ ಹೋಗುದು ನಾವು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ಆ್ಯಂಡ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಇಲ್ಲಿ ಹೋಗೋಣ ಆಯಿತಾ ಅಪ್ಲಿಕೇಶನ್ ಹೇಗಿದೆ ಅಂತ ನೋಡೋಣ ಬನ್ನಿ ಗೆಳೆಯರೆ ನೋಡಿ ಅಪ್ಲಿಕೇಶನ್ ಬಂದುಬಿಟ್ಟು ಅಪ್ಲಿಕೇಶನ್ ಬಂದುಬಿಟ್ಟು ಈ ಥರ ಇದೆ ಚೆಕ್ ಮಾಡ್ಬೋದು ಅಪ್ಲಿಕೇಶನ್ ಫಾರ್ಮ್ ನೋಡಿ ಮೊದಲನೇದಾಗಿ ಬಂದುಬಿಟ್ಟು ಸೆಲೆಕ್ಟ್ ಯುವರ್ ಪೋಸ್ಟ್ ಸೆಲೆಕ್ಟ್ ಯುವರ್ ಪೋಸ್ಟ್ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ನಾನು ಜೂನಿಯರ್ ಪವರ್ ಪವರ್ಮೆಂಟ್ ತಗೋತೀನಿ ಸೆಲೆಕ್ಟ್ ಮಾಡಿದೆ ಆಯಿತಾ ಸೆಲೆಕ್ಟ್ ಆಯಿತು ಸೆಲೆಕ್ಟ್ ಆದಮೇಲೆ ಯು ಅಪ್ಲೈಡ್ ಎನಿ ಅದರ್ ಪೋಸ್ಟ್ ಅಂದರೆ ನೀವು ಮತ್ತೆ ಬೇರೆ ಯಾವುದಾದ್ರು ಅಪ್ಲಿಕೇಶನ್ನ ಹಾಕಿದರೆ ನೀವು ಎಸ್ ಅನ್ನಿ ಎಸ್ ಅನ್ನಿ ಅಥವಾ ಇಲ್ಲ ನೋ ಅನ್ನಿ ನಾನು ನಾನು ಏನು ಮಾಡ್ತೀನಿ ಇವಾಗ ನೋ ಅಂತ ಹಾಕ್ತೀನಿ ಆಯಿತಾ ನೋ ಅಂತ ಹಾಕಿದ್ಮೇಲೆ ಅಪ್ಲಿಕೇಶನ್ ಫುಲ್ ನೇಮ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಆರ್ ಈಕ್ವಲ್ ಎಂಟ್ ಕ್ವಾಲಿಫಿಕೇಷನ್ ಅಭ್ಯರ್ಥಿಯ ಪೂರ್ಣ ಹೆಸರು ಎಸ್ ಎಸ್ ಎಲ್ ಸಿ ಅಂದರೆ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದೆ ಅಲ್ಲ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಏನು ನಿಮ್ಮ ಅಕ್ಷರ ಏನು ಪ್ರಿಂಟ್ ಆಗಿದೆಯಲ್ಲ ಅದನ್ನೇ ನೀವು ಹಾಕಬೇಕು ಆಯಿತಾ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಮದರ್ ಅಂದರೆ ಎಸ್ ಎಸ್ ಎಲ್ ಸಿ ನೋಡಿ ಮದರ್ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಮೇಲೇನಿದೆ ಅದನ್ನೇ ನೀವು ಮೆನ್ಷನ್ ಮಾಡಬೇಕು ಅಂದರೆ ಫಾದರ್ ನೇಮ್ ಬಂದ್ಬಿಟ್ಟು ಬಂದ್ಬಿಟ್ಟು ತಂದೆ ಹೆಸರು ಅಂತ ನೀವು ಹಾಕಬೇಕು ತಂದೆ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೇನಿದೆ ಅದನ್ನೇ ಹಾಕಿ ರಿಸರ್ವೇಷನ್ ಕ್ಯಾಟಗರಿ ಮೇಸಲತ್ತಿ ಪ್ರವರ್ಗ ಅಂದರೆ ನಿಮ್ಮ ಹತ್ರ ನೋಡಿ ಅಂದರೆ ನೀವು ಎಸ್ ಸಿ ಇದ್ದೀರಾ ಎಸ್ ಟಿ ಇದ್ದೀರಾ ಕ್ಯಾಟ್ ತ್ರೀ ಏನಾದ್ರೂ ನೀವು ಅದನ್ನ ಏನು ಬೇಕಾದರೂ ಸೆಲೆಕ್ಟ್ ಮಾಡಿ ಆಯಿತಾ ನೀವು ನೀವೇನಿದ್ದೀರಾ ಅಂತ ಸೆಲೆಕ್ಟ್ ಮಾಡಿ ಆಯಿತಾ ಅದು ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ನೋಡಿಲಿ ಡೇಟ್ ಆಫ್ ಬರ್ತ್ ಡೇಟ್ ಆಫ್ ಬರ್ತ್ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಆ್ಯಸ್ ಇನ್ ಎಸ್ ಎಸ್ ಎಲ್ ಸಿ ಟೆಂತ್ ಆರ್ ಇಕ್ವಲೆಂಟ್ ಕ್ವಾಲಿಫಿಕೇಷನ್ ನೋಡಿ ಅಂದರೆ ನೀವು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೋದು ಡೇಟ್ ಏನು ಬರ್ತಾ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಂತ್ ಸೆಲೆಕ್ಟ್ ಇಯರ್ ಕೇಳ್ಬಿಟ್ಟು ಅಡ್ರೆಸ್ ಕಮ್ಯುನಿಕೇಷನ್ ಪೂರ್ಣ ವಿಳಾಸ ಅಂದರೆ ಅಂದ್ರೆ ಲಿಂಗ ನೀವು ಏನಂತ ಸೆಲೆಕ್ಟ್ ಮಾಡಿ ಓಕೆ ಆರ್ ಯು ಮ್ಯಾರಿಡ್ ಅಂತ ಇದೆ ಮ್ಯಾರಿಡ್ ಅಂತ ಹಾಕಿ ಅಂದರೆ ನೋಡಿ ಅಡ್ರೆಸ್ ಲೈನ್ ನೋಡಿ ಇಲ್ಲಿ ಅಲ್ಲಿ ಬಂದ್ಬಿಟ್ಟು ರೂರಲ್ ಅಪ್ಲಿಕೆಂಟ್ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಅಂದರೆ ನಿಮ್ಮ ಹತ್ರ ಗ್ರಾಮೀಣ ಅಭ್ಯರ್ಥಿ ಇದೆ ಅಂದರೆ ಅದನ್ನು ನೀವು ಹಾಕಿ ಒಂದು ಮಾತ್ರ ಗ್ರಾಮೀಣ ಒಂದು ನೀವು ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಮತ್ತು ಗ್ರಾಮೀಣ ಅಭ್ಯರ್ಥಿ ಅಂದರೆ ಏನು ಮಾಡಬೇಕು ಗೊತ್ತಾ ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟ್ನ ನೀವು ತೆಗಿಬೇಕು ಎಲ್ಲಿ ಎಲ್ಲಿ ಹೋಗಬೇಕು ಸರ್ಟಿಫಿಕೇಟ್ ತೆಗಬೇಕಂದ್ರೆ ನೀವು ಏಳನೇ ತರಗತಿವರೆಗೆ ಎಲ್ಲಿದು ಎಲ್ಲಿ ಎಲ್ಲಿ ಓದಿ ಯಾವ ಸ್ಕೂಲ್ನಲ್ಲಿ ಓದಿದಾರಲ್ಲ ಆ ಸ್ಕೂಲಲ್ಲಿ ಹೋಗಿ ನೀವು ಗ್ರಾಮೀಣ ಅಭ್ಯರ್ಥಿಗಳನ್ನ ತೋ ಗ್ರಾಮೀಣ ಅಭ್ಯರ್ಥಿ ಕ ತಗೋಬೇಕು ಆಯಿತಾ ಅದ ಫಾರ್ ಎಕ್ಸಾಂಪಲ್ ಏಳನೇ ತರದೇ ನೀವು ಹೈಸ್ಕೂಲ್ ಕಲ್ತಿದ್ರ ಅಂದರೆ ಹೈಸ್ಕೂಲು ಕೂಡ ತೊಗೋಬೇಕು ಹೈಸ್ಕೂಲ್ ಪ್ಲಸ್ ನೀವೇನು ವರೆಗೆ ಕಲ್ತಿದ್ರೆ ಅಲ್ಲಿ ಎರಡು ಗ್ರಾಮೀಣ ಅಭ್ಯರ್ಥಿಗಳನ್ನ ತೊಗೋಬೇಕು ಆ ಗ್ರಾಮೀಣ ಅಭ್ಯರ್ಥಿ ನೀವು ಏನು ತೊಗೊಳ್ತಿರಲ್ಲ ಸರ್ಟಿಫಿಕೇಟ್ ತೋಳ್ತಿರಲ್ಲ ಅದ ಮೇಲೆ ಪ್ರಿನ್ಸಿಪಲ್ ಸಿಗ್ನಿ ಸಿಗ್ನೇಚರ್ ಇರಬೇಕು ಸಿಗ್ನೇಚರ್ ಆದಮೇಲೆ ನಿಮ್ಮ ಕ್ಷೇತ್ರಕ್ಕೆ ಶಿಕ್ಷಣಾಧಿಕಾರಿ ಯಾರು ಇರ್ತಲ್ಲ ಅವ್ರದ್ದು ಸಿಗ್ನೇಚರ್ ಕೂಡ ಆಗಬೇಕು ಆಯಿತಾ ಅದಾದಮೇಲೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಕೂಡ ಅದೇ ಸೇಮ್ ತ ಸೇಮ್ ಸೇಮ್ ಬರುತ್ತೆ ಅಂದರೆ ನೀವು ಒಂದನೇ ತರಗತಿಯಿಂದ ಏಳನೇ ತರಗತಿ ಇರೋಳಿಗೆ ಎಲ್ಲಿ ಉದಿದ್ರೆ ಯಾವ ಸ್ಕೂಲ್ನಲ್ಲಿ ಉದಿದಿರಲ್ಲ ಅಲ್ಲಿ ಕೂಡ ಹೋಗಿ ನೀವು ಕನ್ನಡ ಮಾಧ್ಯಮ ತಗೋಬೇಕು ಮತ್ತು ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಬೇಕು ಮತ್ತು ಏಳನೇ ತರಗತಿಯಿಂದ ಹತ್ತನೇ ತಾರೀಕು ನೀವು ಹೈಸ್ಕೂಲ್ನಲ್ಲಿ ಎಲ್ಲಿ ಎಲ್ಲಿ ಕಲ್ತಿದ್ರಲ್ಲ ಕನ್ನಡ ಮಾಧ್ಯಮ ತೆಗೆದುಕೊಂಡು ಅದ್ರ ಮೇಲೆ ನಿಮ್ಮ ಬಿ ಯು ಅಂದರೆ ಶೇಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಸಿಗ್ನೇಚರ್ ಇರಬೇಕು ಅದು ಮ್ಯಾಂಡೇಟ್ರಿ ಆಯಿತಾ ಅಂದರೆ ನೀವು ಒಂದು ವೇಳೆ ನೀವು ಯೋಜನೆ ನಿರಾಶ್ರಿತರಿದ್ದರೆ ಅದು ನೀವು ಎಸ್ ಅಂತ ಹಾಕಿ ನೀವು ಏನಿದೆ ಅಂತ ಮೆನ್ಷನ್ ಮಾಡಿ ಆಯಿತಾ ಅಂಗವಿಕಲ ಪಿ ಎಚ್ ಪಿ ಎಚ್ ಅಂಗವಿಕಲ ಪಿ ಎಚ್ ಅಂತ ಹಾಕಿಬಿಟ್ರೆ ಏನಾಗುತ್ತೆ ಗೊತ್ತಾ ಅಂದರೆ ಒಂದು ವಿಂಡೋ ಬರ್ಬೋದು ಅನ್ಸಟ್ಟೆ ಡಿಸ್ಕ್ರಿಪ್ಷನ್ ನೋಡಿ ಅಂಗವೀಳ್ತೀಯ ನೋಡಿ ಸೆಲೆಕ್ಟ್ ಮಾಡ್ಬೋದು ನೀವು ಏನಿದೆ ಅಂತೇಳಿ ಅಂದರೆ ಹೇರಿಂಗ್ ಹೇರಿಂಗ್ ಇದ್ದರೆ ಅಷ್ಟೇ ನೀವು ಹಾಕ್ಬೋದು ಇಲ್ಲಾಂದರೆ ಅದಷ್ಟು ಅದಕ್ಕಷ್ಟೇ ಇದೇನಿದೆ ಏನು ಅಂಗವಿಕಲ ಇತ್ತಿದೆ ಬಿಟ್ಟು ಮತ್ತೆ ಬೇರೆ ಹಂಗೆ ಬೇರೆ ಹಂಗೆ ಕಲಿತು ಬರಲ್ಲ ಆಯಿತಾ ಅದು ಬಂದುಬಿಟ್ಟು ಎಕ್ಸ್ ಮಿಲ್ಟ್ರಿ ಪರ್ಸನ್ ಇದ್ರೆ ಎಸ್ ಅಂತ ಹಾಕಿ ನೋ ಅಂತ ಹಾಕಿ ಆಯಿತಾ ಇಲ್ಲಿ ಬಂದ್ಬಿಟ್ಟು ಮತ್ತೇನು ಬಂದಿದೆ ಅಡ್ರೆಸ್ ಕಮ್ಯುನಿಕೇಷನ್ ಪೂರ್ಣ ವ್ಯವಸಾ ಇದು ತುಂಬಾ ಇಂಪಾರ್ಟೆಂಟ್ ಗೆಳೆಯರೇ ಯಾಕಂದರೆ ನೀವು ತುಂಬಾ ನಿಮ್ಮ ಆಧಾರ್ ಕಾರ್ಡ್ ಮೇನೇಲಿ ಆಧಾರ್ ಕಾರ್ಡ್ ಮೇನೆ ಮೇಲೆ ಏನು ಮೆನ್ಷನ್ ಇದೆಯಲ್ಲ ಅದನ್ನೇ ಇಲ್ಲಿ ನೀವು ಹಾಕ್ಬೋದು ನೋಡ ನೋಡಿ ಡಿಸ್ಟ್ರಿಕ್ಕು ಸ್ಟೇಟ್ ಹಾಕಿ ಪಿನ್ ಕೋಡ್ ಚೆನ್ನಾಗಿ ಹಾಕಿ ನೋಡಿ ಮತ್ತು ಮೊಬೈಲ್ ನಂಬರ್ ಬಹುದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಟಿಯರ್ ಒನ್ ಎಕ್ಸಾಮ್ನಲ್ಲಿ ಪಾಸಾದರೆ ನಿಮಗೆ ನೋ ಮೆಸೇಜ್ ಅಂತ ಏನು ಮೆಸೇಜ್ ಏನು ಕಳಿಸ್ತಾರಲ್ಲ ಮೆಸೇಜ್ ಇದ್ರ ಮೂಲಕ ಬರುತ್ತೆ ಮೊಬೈಲ್ ನಂಬರ್ನ ತುಂಬ ಚೆನ್ನಾಗಿ ಹಾಕಂದರೆ ಮಿಸ್ಟೇಕ್ ಮಾಡ್ಕೊಬೇಡಿ ಆಯಿತಾ ಇಲ್ಲಿ ಬಂದುಬಿಟ್ಟು ವಿಳಾಸ ಇದೆ ಅಂದರೆ ವಿಳಾಸ ನಿಮ್ಮದು ಇಮೇಲ್ ಐಡಿನೇ ಹಾಕಿ ಆಯಿತಾ ನೋಡಿ ಮತ್ತೇನು ಕೇಳ್ತಾನೆ ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂಡರ್ ದ ಪ್ರೊವಿಜನ್ಸ್ ಆಫ್ ರೂಲ್ ಕೆ ಬಿ ಆರ್ ಆ್ಯಂಡ್ ನೋಡಿ ಅದನ್ನು ಇಂಗ್ಲೀಷ್ನ ಬಳಿ ನಿಯಮ್ ನಿಯಮಾವಳಿಗಳ ಅನ್ವಯ ವನ ವಯೋಮಿತಿ ಸಡಿಲಿಕೆ ಪಡೆಯಲು ಇಚ್ಛಿಸುವಿರಾ ಅಂದರೆ ಇದು ಬಂದುಬಿಟ್ಟು ಎಸ್ ಅಂದರೆ ಎಸ್ ಹಾಕಿಲ್ಲ ಅಂದ್ರೆ ನೋ ಅಂದರೆ ನೋವು ಹಾಕಿ ಆಯಿತಾ ಸೆಲೆಕ್ಟ್ ಕಂಪನಿ ನೋಡಿ ಸೆಲೆಕ್ಟ್ ಕಂಪನಿ ಇದು ತುಂಬಾ ಇಂಪಾರ್ಟೆಂಟು ನೋಡಿ ಕೇಳಿದರೆ ಅಂದರೆ ನೀವು ಯಾವುದಾದ್ರೂ ಕಂಪ್ನಿಗೆ ಹಾಕ್ಲಿಕ್ಕೆ ಹೋಗ್ತಿದ್ದಾರಲ್ಲ ಅಲ್ಲಿ ಒಂದು ತುಂಬ ಚೆನ್ನಾಗಿ ನೋಡಿ ಯಾಕಂದರೆ ಹೆಸ್ಕಾಮ್ನಲ್ಲಿ ತುಂಬ ಜಾಸ್ತಿ ವೇಕೆನ್ಸೀಸ್ ಇವೆ ಹೆಸ್ಕಾಮ್ನಲ್ಲಿ ತುಂಬ ಜಾಸ್ತಿ ವೇಕೆನ್ಸೀಸ್ ಇವೆ ಬಟ್ ಆದರೆ ಇದ್ರ ಕಟ್ ಆಫ್ ಏನಿದೆ ಕಟ್ ನನಗೆ ನನಗನ್ಸೋ ಪ್ರಕಾರ ಏಯ್ಟಿ ಫೈವ್ ಮೇಲೆ ಹೋಗುತ್ತೆ ಆಯಿತಾ ಏಯ್ಟಿ ಫೈವ್ ಮೇಲೆ ಯಾರು ಮಾರ್ಸಿದೆ ಅವ್ರಿಗೆ ಅವ್ರ ಅವ್ರದ್ದಷ್ಟೇ ಸೆಲೆಕ್ಷನ್ ಆಗೋ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಲಾಸ್ಟ್ ಟೈಮು ಲಾಸ್ಟ್ ಟೈಮ್ ಕಟ್ ಆಫ್ ಏನಿದೆ ಎಟ್ಟಿಗೇನು ನಿಂತಿತ್ತು ಇವಾಗ ಇವಾಗ ಎಷ್ಟು ನಿಂತು ಅಂತ ನನಗೂ ಗೊತ್ತಿಲ್ಲ ಆಯಿತಾ ಇವ್ ನೋಡಿ ನೀವು ಯಾವುದಕ್ಕೆ ಹಾಕ್ತೀರಂತ ನೋಡಿ ಆಯಿತಾ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸೆಲೆಕ್ಟಿವರ್ ಕ್ವಾಲಿಫಿಕೇಷನ್ ಸೆಲೆಕ್ಟಿವರ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಸ್ ಎಸ್ ಸಿ ಅಂತ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮೇಲ್ಗಡೆ ಲೈನ್ಮೆನ್ಗೆ ಸ ಲೈನ್ಮ್ಯಾನ್ಗೆ ಹಾಕ್ತಿದ್ದೀನಿ ಅಪ್ಲಿಕೇಶನ್ ಅದಕ್ಕೆ ನಾನು ಇದು ಮಾಡ್ತಿದ್ದೀನಿ ಟೋಟಲ್ ಮಾರ್ಕ್ಸ್ ನೋಡಿ ಟೋಟಲ್ ಮಾರ್ಕ್ಸ್ ಏನಿದೆ ನಿಮ್ಮ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಅಂತ ಮೇಲೆ ಹಾಕಿ ಆರುನೂರ ಇಪ್ಪತ್ತೈದು ಮೇಲೆ ಅದನ್ನು ನೀವು ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ರೆ ಕೆಳಗಡೆ ಹಾಕಿ ಕೆಳಗಡೆ ಹಾಕಿ ಅದಾದ ಮೇಲೆ ಸೆಲೆಕ್ಟ್ ಸೆಂಟರ್ ನೋಡಿ ಅಂದರೆ ನೀವು ಫಿಸಿಕಲ್ ಅಂದರೆ ಫಿಸಿಕಲ್ ಕೊಡಲಿಕ್ಕೆ ನೀವು ಎಲ್ಲಿ ಹೋಗು ಹೋಗಕ್ಕೆ ಇಷ್ಟಪಡ್ತೀರ ಅಂತ ಇದೆ ನೋಡಿ ಅಂದರೆ ನೀವು ಯಾವ ರೀಜನ್ ನಿಮಗೆ ಸಮೀಪ ಆಗುತ್ತೆ ಅದರಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು ಆಯಿತಾ ನಾನು ಬೆಳಗಾವಿ ಸೆಲೆಕ್ಟ್ ಮಾಡ್ತೀನಿ ಆಯ್ತಾ ಆ್ಯಂಡ್ ದೆನ್ ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ನೀವು ರಾಜ್ಯಕ್ಕೆ ಅಂದರೆ ನೀವು ಮತ್ತೇನು ಕೇಳ್ತಾನೆ ಅವನು ಅಂದರೆ ಆರ್ ಯು ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ವೆಂಟ್ ನೀವು ರಾಜ್ಯ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದೀರಾ ಅಂದರೆ ಎಸ್ ಅಂದರೆ ಎಸ್ ಹಾಕಿಲ್ಲ ಅಂದ್ರೆ ಅಂದರೆ ನೀವು ಹಾಕಿ ಪ್ರೆಸೆಂಟ್ಲಿ ವಾಕಿಂಗ್ ಪ್ರಸ್ತುತ ಕೆಲಸ ಮಾಡ್ತಂದ್ರೆ ನೋ ಹಾಕಿ ನಾನು ಹೇಳ್ತೀನಿ ನೋ ಅಂತ ಹಾಕಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯಿದ್ರೆ ಎಸ್ ಹಾಕಿ ಆಯಿತಾ ಹ್ಯಾವ್ ಯು ಎವರ್ ಬಿನ್ ಡಿಸ್ಮಿಸ್ ಫ್ರಾಮ್ ಯುವರ್ ಸರ್ವಿಸಸ್ ಅಂದರೆ ನೀವು ಯಾವಾಗಾದರೂ ಕೆಲಸದನ್ನ ತೆಗೆದು ಅಂತ ಕೇಳ್ತದೆ ಅದು ಎಸ್ ಅಂದರೆ ಎಸ್ ಹಾಕಿ ನೋ ಅಂದರೆ ನೀವು ಹಾಕಿ ಆಯಿತಾ ಪ್ಲೀಸ್ ಅಪ್ಲೋಡ್ ದ ರೀಸೆಂಟ್ ಫೋಟೋಗ್ರಾಫ್ ಮ್ಯಾಕ್ಸ್ ಹಂಡ್ರೆಡ್ ನೋಡಿ ಮ್ಯಾಕ್ಸ್ ಏನಿದೆ ಹಂಡ್ರೆಡ್ ಕೆ ಬೀರಬೇಕು ಇತ್ತೀಚಿನ ಭಾವಚಿತ್ರನೂ ಅಪ್ಲೋಡ್ ಮಾಡುವುದು ಇಲ್ಲಿ ಬಂದು ಚೂಸ್ ಫೈಲ್ ಚೂಸ್ ಫೈಲ್ನಲ್ಲಿ ಹೋಗಿ ಅಂದರೆ ನೀವೇನು ಹಾಕ್ತೀರ ಆಯಿತು ಆಯಿತಾ ಅದಾದಮೇಲೆ ನೀವು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದಾದ್ಮೇಲೆ ಐ ಡಿಕ್ಲೇರ್ ದಟ್ ನೋಡಿ ಡಿಕ್ಲೇರ್ ಆದಮೇಲೆ ಇದಾಗತ್ತೆ ಅಂದರೆ ಇದು ಇದಾದ ಮೇಲೆ ಅಂದರೆ ಇದಾದ ಮೇಲೆ ನಿಮ್ಗೊಂದು ಅಪ್ಲಿಕೇಶನ್ ಸಿಗುತ್ತೆ ಅಂದರೆ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಅಪ್ಲಿಕೇಶನ್ ನಂಬರ್ ಸಿಕ್ಕಾದ್ಮೇಲೆ ಏನು ಮಾಡ್ಬೋದು ನೀವು ಅದೇ ಸೇಮ್ ನೋಡಿ ಇಲ್ಲಿ ಬಂದುಬಿಡೋಣ ನಾವು ಒಂದು ನಿಮಿಷ ಆಮ್ ರೀಲಿ ಸಾರಿ ಫಾರ್ ದಟ್ ನಿಮಿಷ ಅದಾದಮೇಲೆ ಅಲ್ಲಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ನೀವೇನು ಮಾಡ್ಬೇಕು ಗೊತ್ತಾ ಮತ್ತೆ ಇಲ್ಲೇ ಬರಬೇಕು ಎಲ್ಲಿಗೆ ನಾನು ಇನ್ಕ ಹೇಳಿದೆಲ್ಲ ಇಲ್ಲಿ ನೋಡಿ ಮತ್ತೆ ಅಲ್ಲಿ ಅಪ್ಲಿಕೇಶನ್ ನಾನೆಲ್ಲಿ ಹೋಗಿದ್ದೆ ಇಲ್ಲಿ ಬಂದ್ಬಿಟ್ಟು ನೋಡಿ ಸಬ್ಮಿಟ್ ಅಪ್ಲಿಕೇಶನ್ ನೋಡಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಆ್ಯಂಡ್ ಥಮ್ ಇಂಪ್ರೆಷನ್ ಇಲ್ಲಿ ಬರಬೇಕು ಅಂದರೆ ನೀವು ಇನ್ಕಾಳೆ ಏನು ಸಬ್ಮಿಟ್ ಮಾಡಿದ್ರಲ್ಲ ಅಲ್ಲಿ ಅಂದರೆ ಮೇಲೆ ನಿಮಗೆ ಅಪ್ಲಿಕೇಶನ್ ಐಡಿ ಸಿಗುತ್ತೆ ಅಪ್ಲಿಕೇಶನ್ ಐಡಿ ಹಾಕಿದ್ಮೇಲೆ ನಿಮ್ದು ಡೇಟ್ ಆಫ್ ಬರ್ ಹಾಕಬೇಕು ಡೇಟ್ ಆಫ್ ಬರ್ತ್ ಹಾಕಿದ ಮೇಲೆ ಇಲ್ಲಿ ನೀವು ಏನು ಮಾಡ್ಬೋದು ಇಲ್ಲಿ ನೀವು ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಇಲ್ಲಿ ನೀವು ಅಪ್ಲೋಡ್ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಆದ ಮೇಲೆ ಜನ್ರೇಟ್ ದ ಪೋಸ್ಟಲ್ ಚಲನ್ ಇಲ್ಲಿ ಕೂಡ ಸೇಮ್ ಅದನ್ನೇ ಮಾಡ್ಬೋದು ಆಯಿತಾ ಅದಾದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ಆದಮೇಲೆ ನಿಮ್ಮ ಅಪ್ಲಿಕೇಶನ್ ಐ ಡಿ ಡೇಟ್ ಆಫ್ ಬರ್ತು ಇದನ್ನೆಲ್ಲ ಹಾಕಿ ನೀವು ಇದನ್ನ ಪ್ರಿಂಟ್ ತಕೊಂಡ್ಬಡ್ಬೋದು ಎಷ್ಟೇ ಗೆಳೆಯರೆ ಆಯಿತಾ ಆನ್ಲೈನ್ ಅಪ್ಲಿಕೇಶನ್ ಶುರು ಆಗಿಬಿಟ್ಟಿದೆ ಆಯಿತಾ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಹಾಕಲಿಕ್ಕೆ ಶುರು ಮಾಡಿ ಆಯಿತಾ ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಹೆಲ್ಪ್ ಹೆಲ್ಪ್ ಆಗುತ್ತೆ ನನಗೆ ಆಯಿತಾ ಒಂದು ವೇಳೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇದು ನನ್ನ ಗೂಗಲ್ ಏನಿದೆ ತುಂಬ ಜನಕ್ಕೆ ಇದನ್ನು ಸಜೆಸ್ಟ್ ಕೂಡ ಮಾಡುತ್ತೆ ಅಂದರೆ ನಾಲ್ಕು ಜನರಿಗೆ ಹೆಲ್ಪು ಆಗುತ್ತೆ ಆಯಿತಾ ಒಂದು ಸಬ್ಸ್ಕ್ರೈಬ್ ಕೊಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು ಫ್ರೆಂಡ್ಸ್ ನಾನು ಬರ್ತೀನಿ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಧನ್ಯವಾದ